ಬ್ಯಾಟಲ್ 2023 ಟ್ರಿಬಲ್ ಫೈಟ್ ಯಾವ ರೀತಿಯಾಗಿ ನಡೆಯತಾ ಇದೆ, ಯಾವ ರೀತಿಯಾಗಿ ರಣತಂತ್ರಗಳನ್ನು ಹೆಣಿತಾ ಇದ್ದಾರೆ, ಯಾವ ರೀತಿಯಾಗಿ ಪಾಠವನ್ನ ಕಲಿತಾ ಇದೆ, ಯಾವ ರೀತಿಯಾಗಿ ಚುನಾವಣೆಗೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ, ಇವೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ರಮೇಶ್ ಗೌಡ ಅವರೇ, ಈಗ ಜೆಡಿಎಸ್ ಗೆ 123 ಟಾರ್ಗೆಟ್ ಅನ್ನುವಂತದ್ದು ಇದ್ರು ಕೂಡ ಕಿಂಗ್ ಕಿಂಗ್ ಮೇಕರ್ ಆಗುತ್ತಾ ಅಂತ ಹೇಳಿ, ಯಾಕಂದ್ರೆ ಆ ರೀತಿಯ ಬೆಳವಣಿಗೆಗಳಂತ ನಡೀತಾ ಇದೆ, ಒಂದಷ್ಟು ಸಂಘಟನೆಗಳು ಆಗ್ತಾ ಇದೆ. ಮೊದಲಿಗಿಂತಲೂ ಕೂಡ ಈಗ ಕಿಂಗ್ ಆಗುವಂತ ಚಾನ್ಸಸ್ ಇದೆಯಾ, ಕಿಂಗ್ ಮೇಕರ್ ಆಗುವ ಚಾನ್ಸಸ್ ಇದೆಯಾ? ಈಗಾಗಲೇ ನಮ್ಮ ಪಕ್ಷ ನಮ್ಮ ಪಕ್ಷದ ನಾಯಕರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಈ ಬಾರಿ ಕಿಂಗ್ ಅಲ್ಲ, ನಾವು ಕಿಂಗ್ ಮೇಕರ್ ಅಲ್ಲ, ನಾವೇ ಕಿಂಗ್ ಆಗಬೇಕು ಅಂತ ಹೇಳಿ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆಂದ್ರೆ ಅದರದ್ದು ಗುರಿ ಇಟ್ಕೊಂಡೆ 123 ಮುಂದಿನ 2023 ನಮ್ಮ ಗುರಿ ಅಂತ ಹೇಳಿ ಈಗಾಗಲೇ ಅದರ ನಿಟ್ಟಲ್ಲೇ ನಾವು ಕೆಲಸ ಮಾಡ್ತಾ ಇರತಕ್ಕಂತದ್ದು. ತಮಗೆಲ್ಲ ಅಲ್ಲ ಯಾಕೆ ಆಗಬಾರದು ನೋಡಿ, ಈಗಾಗಲೇ ನಾನು ಒಂದು ಹೇಳ್ತೀನಿ, ಬಿಜೆಪಿ ಇವತ್ತು ಬಿಜೆಪಿ ಎಲ್ಲ ಕಡೆನೂ ಸಹನೂ ಅವರು ಬಹಳ ಎಲ್ಲ ರಾಜ್ಯಗಳಲ್ಲೂ ಅವರು ಅಧಿಕಾರದಲ್ಲಿ ಇರಬಹುದು. ಏನು ನಮ್ಮ ದಕ್ಷಿಣ ಬಾಯಿದ್ರು ಈ ಕಡೆ ಬಿಟ್ಟು ಬೈಕ್ ನಾರ್ತ್ ಅಲ್ಲಿ ಆಲ್ಮೋಸ್ಟ್ ಅಲ್ಲ ಅವರು ಇದ್ದಾರೆ. ಆದರೆ ತಾವು ಒಂದು ನೋಡ್ಕೊ ಹಿಂದೆ ಅವರು ಯಾವ ರೀತಿ ಆ ಪರಿಸ್ಥಿತಿ ಇತ್ತು ಅಂತ ಹೇಳಿ ತಾವೆಲ್ಲ ನೋಡಿದ್ದೀರಿ. ಅದೇ ರೀತಿ ನಮ್ಮ ಪಕ್ಷದಲ್ಲೂ ಸಹನೂ ಹಿಂದೆ ನಮ್ಮ ಪಕ್ಷದಲ್ಲಿ ಯಾರು ಎಲ್ಲರೂ ಸೋತಿರ್ತಕ್ಕಂಥ ಸಂದರ್ಭದಲ್ಲೂ ಸಹನೂ ಇನ್ನೇ ಜೆ ಡಿ ಎಸ್ ಪಕ್ಷನೇ ಇಲ್ಲ ಅಂತ ಹೇಳಿ ಇದ್ದಂಥ ಸಂದರ್ಭದಲ್ಲೂ ಇವತ್ತು ಜೆ ಡಿ ಎಸ್ ಪಕ್ಷ ಯಾವ ರೀತಿ ಇದೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಇದಾಗೂ ಸಹನೂ ಎರಡೂ ರಾಷ್ಟ್ರೀಯ ಎರಡೂ ರಾಷ್ಟ್ರ ಪಕ್ಷಗಳು ನಮಗೆ ಸಮಾನ ಅಂತ ನಾವು 100% ಎರಡೂ ರಾಷ್ಟ್ರೀಯ ಪಕ್ಷಗಳು ನಾವು ಅವ್ರನ್ನ ನಾವು ವಿರೋಧ ಮಾಡ್ತೀವಿ. ಸಾಫ್ಟ್ ಕಾರ್ನರ್ ಅಂತಂದ್ರೆ ಸಿ ಒಂದು ನಿನ್ನೆ ನಡೆದಂತ ಇದು ಇರ್ಬೋದು, ಅಥವಾ ಕುಮಾರಣ್ಣ ಅವರು ಕೆಲವೊಂದು ಸ್ಟ್ರಾಟಜೀಸ್ ಮಾಡಂತ ರಾಜಕಾರಣದಲ್ಲಿ ಕೆಲವೊಂದು ಸ್ಟ್ರಾಟಜೀಸ್ ಮಾಡಂತ ಸಂದರ್ಭದಲ್ಲಿ ಏನು ಇವತ್ತೊಂದು ದಿವಸ ಎರಡು ಇವಾಗ ನಾವು ಹೇಳಿದ್ವಿ. ಈಗ ನಾನು ಆವಾಗಲೇ ಅವ್ರು ಹೇಳ್ತಾ ಇದ್ರು ಪರ್ಸೆಂಟೇಜ್ ಆಫ್ ವೋಟ್ ಬಗ್ಗೆ ಮಾತನಾಡ್ತಾ ಇದ್ರು. ನಾನು ಒಂದು ಹೇಳ್ತೀನಿ, ಅಲ್ಲಿ ಎಸ್ ಪಿನೂ ಒಂದು ಪ್ರಾದೇಶಿಕ ಪಕ್ಷ, ನೀವು 1900 ಓಟಲ್ಲಿ ಸುಮಾರು 100 ರಿಂದ 103 ಸೀಟ್ ಸೋತಿದ್ದಾರೆ ಯಾರು ಬಿ ಅಲ್ಲಿ ಎಸ್ ಪಿ ಅವರು. ಅದೇ ರೀತಿ ಜೆ ಡಿ ಎಸ್ ಪಕ್ಷ ಹೋದ ಬಾರಿ ಚುನಾವಣೆ ನಡೆದಂತ ಸಂದರ್ಭದಲ್ಲೂ ಸಹ ನಾನು ಕಾಂಗ್ರೆಸ್ನವ್ರು ಏನು ಕುತಂತ್ರ ಮಾಡಿದ್ರು, ಏನು ಬಿಜೆಪಿಯ ಬಿ ಟಿ ಎಂ ಅಂತ ಹೇಳ್ಕೊಂಡು ಹೊರಟರು. ರಾಹುಲ್ ಗಾಂಧಿ ಅವರು ಮಂಡ್ಯದಲ್ಲಿ ಭಾಷಣ ಮಾಡಬೇಕಾದ್ರೆ ಯಾರೋ ಒಬ್ರು ಚೀಟಿ ಕೊಟ್ಟು ಚೀಟಿ ಕೊಟ್ಟು ಹೇಳ್ಸಿದ್ರು ಬಿಜೆಪಿಯ ಬಿ ಟಿ ಎಂ ಅಂತ. ಹಾಗಾಗಿ ನಮ್ಮ ಏನ್ ಮಾಡಿದ್ರು, ಅಲ್ಪಸಂಖ್ಯಾತರ ಮತಗಳು ನಮ್ಗೆ ಎಲ್ಲೋ ಒಂದ್ ಕಡೆ ನಮ್ಗೆ ಇಲ್ಲಿ ಒಂದು ನಮ್ಗೆ ಬರದೇ ಇರೋ ರೀತಿ ಮಾಡಿದ್ರು. ಅವರ ಒಂದು ಕುತಂತ್ರದ ಅವರ ಒಂದು ಕುತಂತ್ರ ಏನ್ ಮಾಡಿದ್ರು, ಅವತ್ತು ಅಲ್ಪಸಂಖ್ಯಾತರ ಮತಗಳು ನಮ್ಗೆ ಜೆ ಡಿ ಎಸ್ ಪಕ್ಷಕ್ಕೆ ಬರದೇ ಇರೋ ರೀತಿ ಮಾಡಿದ್ರು. ನಾವು ದಕ್ಷಿಣ ಭಾರತದಲ್ಲಿ ನಾವು ನೋಡಿದ್ರೆ ತಮಿಳುನಾಡು ತೆಲಂಗಾಣ ಆಂಧ್ರಪ್ರದೇಶದಲ್ಲಿ ಆದಂಗೆ ಇಲ್ಲೂ ಕೂಡ ಜನ ಮನ್ನಣೆಯನ್ನ ಕೊಡ್ತಾರೆ. ಒಂದೇ ಒಂದ್ ಸೆಕೆಂಡ್ ನಾನು ಹೇಳ್ತೀನಿ ನೋಡಿ, ನೀವು ತಿಳ್ಕೊಳ್ಳಿ, ನಮ್ಗೇನಾದ್ರೂ ಆವತ್ತು ನಮ್ಮವ್ರು ನಮ್ಮ ಕ್ಯಾಂಡಿಡೇಟ್ಗಳು ಸೋತ್ರಲ್ಲ, 32-33 ಜನ ನಮ್ಮ ಕ್ಯಾಂಡಿಡೇಟ್ಗಳು ಏನು ಬರೀ 900 ರಿಂದ 1000 ಓಟಲ್ ಸೋತ್ರಲ್ವಾ, ಎಲ್ಲೋ ನಮ್ಮ 400 ಓಟಲ್ ಸೋತಿರ್ತಕ್ಕಂಥದ್ದು ಉದಾಹರಣೆಗಳಿದೆ. ಅಲ್ಪಸಂಖ್ಯಾತರ ಓಟು ನಮಗೆ ಬರಲಿಲ್ಲ, ಅದೆಲ್ಲ ಒಂದು ಸೈಡ್ ಕಾಂಗ್ರೆಸ್ಗಾಯಿತು, ಹಾಗಾಗಿ ಬಿ ಜೆ ಪಿಯ ಸೀಟುಗಳು ಸಹ ಹೆಚ್ಚಾಯಿತು. ಇಲ್ಲಾಂದಿದ್ದರೆ ಜೆ ಡಿ ಎಸ್ ಆವತ್ತು ಸಹನೂ 60-62 ಸೀಟ್ ಬರ್ತಾ ಇತ್ತು. ಜೆ ಡಿ ಎಸ್ ಆ ರೀತಿ ಬಂದಿದ್ದರೆ ಬಿ ಜೆ ಪಿ ಅಷ್ಟು ರೀಚ್ ಆಗ್ತಾ ಇರಲಿಲ್ಲ. ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಎರಡೂ ರಾಷ್ಟ್ರೀಯ ಪಕ್ಷಗಳು ಏನು ಗೊತ್ತಾ, ನಾವು ಸಾಫ್ಟ್ ಕಾರ್ನರು ಅಥವಾ ಇನ್ನೊಬ್ಬರ ಬಗ್ಗೆ ಏನೋ ಭಾಳ ಅಗ್ರೆಸಿವ್ ಆಗಿ ಮಾತಾಡ್ತೀವಿ ಅಂತಲ್ಲ, ಎರಡೂ ರಾಷ್ಟ್ರ ಪಕ್ಷಗಳ ಗುರಿ ಏನು ಗೊತ್ತಾ, ಜೆ ಡಿ ಎಸ್ ಪಕ್ಷ ಅವರ ಅಜೆಂಡಾ. ನಿಮ್ಮ ಟಾರ್ಗೆಟ್ ಕೂಡ ಈ ಸಲ ಕನ್ನಡದ ವಿಚಾರ ಪ್ರಾದೇಶಿಕತೆ. ಈಗ ನಿಮ್ಗೆ ವಿರೋಧ ಪಕ್ಷ ಯಾರು? ಅದೇ ನಮ್ಗೆ ಅದೇ ಆಶ್ಚರ್ಯ ಆಗಿದೆ, ಯಾರು ವಿರೋಧ ಪಕ್ಷಕ್ಕೆ ವಿರೋಧ ಪಕ್ಷ ಏನಿದೆ ಅಂತ. ವಿರೋಧ ಪಕ್ಷ ಯಾಕಂದ್ರೆ ಮನೆ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಜೆ ಡಿ ಎಸ್ ನಾಯಕರು. ಸಿ ಸರ್ಕಾರವನ್ನ ಹೊಗಳುತ್ತಾರೆ ಜೆ ಡಿ ಎಸ್ ನಾಯಕರು, ಅವ್ರು ಕೂಡ ಯಾವುದು ಗೋಹತ್ಯ ನಿಷೇಧ ಕಾಯ್ದೆಗೆ ಬೆಂಬಲ ಕೊಡ್ತಾರೆ, ರೈತ ವಿರೋಧಿ ಕಾಯ್ದೆ ಭೂ ಸ್ವಾಧೀನ ಕಾಯ್ದೆಗೆ ಬೆಂಬಲ ಕೊಡ್ತಾರೆ, ಹೋರಾಟ ಮಾಡ್ಬೇಕಾದ ಅಬ್ಸೆಂಟ್ ಆದ್ರೂ ಕೂಡ ಅದಂಗೆ ಬರುತ್ತೆ. ಆಮೇಲೆ ಭೂ ನಿಷೇಧ ಭೂ ಸ್ವಾಧೀನ ಕಾಯ್ದೆಗೆ ಕೂಡ ಅವ್ರು ನೇರ್ವ ಬೆಂಬಲ ಕೊಡ್ತಾರೆ. ಸಿ ಇದು ಜೆ ಡಿ ಎಸ್ ಆಮೇಲೆ ನಿಮ್ಗೆ ಈಗ ಎರಡು ಪಕ್ಷಗಳಿದೆ, ಈಗ ಟಾರ್ಗೆಟ್ ಹೋರಾಟ ಮಾಡ್ಲೇಬೇಕಾಗ್ತದೆ. ಈಗ ಎರಡು ಉಪಚುನಾವಣೆ ನಡೆಯಿತು, ಒಂದು ಶಿರಾ ಮತ್ತೆ ಒಂದು ರಾಜರಾಜೇಶ್ವರಿ ನಗರ ಉಪಚುನಾವಣೆ. ಅಲ್ಲಿ ಯಾವಾಗಲೇನು ಅಂತ ತ್ರಿಕೋನ ಸ್ಪರ್ಧೆ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ. ಈ ಬಾರಿ ಜೆ ಡಿ ಎಸ್ ಇಲ್ಲೇ ಶಾಸಕರಿದ್ದಾರೆ ಎಮ್ ಎಲ್ ಸಿ ರಮೇಶ್ ಗೌಡರು ಗೊತ್ತಿದೆ, ಜೆ ಡಿ ಎಸ್ 60,000-70,000 ಓಟ್ ತಗೊಳ್ಳೋದು ಬರೀ 10,000 ಓಟಿಗೆ ಬಂತು. ಜೆ ಡಿ ಎಸ್ ಓಟಲ್ಲೆಲ್ಲ ಹೋಯ್ತು, ಬಿ ಜೆ ಪಿಗೆ ಹೋಯ್ತು. ಆರ್ ಆರ್ ನಗರದಲ್ಲಿ
60,000 70,000 ಓಟ್ ತಗೊಳ್ಳೋ ಜೆ ಡಿ ಎಸ್ 10,000 ಓಟ್ ತಗೊಂಡ್ರೆ ಜೆ ಡಿ ಎಸ್ ಓಟೆಲ್ಲ ಹೋಯ್ತು ಬಿ ಜೆ ಪಿ ಹೋಯ್ತು. ಸಿ ಅಂದರೆ ನಾವು ಹೇಳ್ಬೋದು ಇವರು ನಾವು ಬಿ ಟಿ ಎಂ ಅಂತ ಯಾಕಂತೀವಿ ಅನ್ನೋದನ್ನ ರಾಜ್ಯ ಮಟ್ಟದಲ್ಲಿ ಗೊತ್ತೋ ನಾವು ಸ್ಥಳೀಯ ಮಟ್ಟದಲ್ಲೂ ನೋಡಿದ್ದೀವಿ ಲೋಕಲಲ್ಲೂ ನೋಡ್ಬಿಟ್ಟಿದ್ದೀವಿ ಆ ಜೆ ಡಿ ಎಸ್ ನಾಯಕರು ಕೊನೆ ಚುನಾವಣೆ ಟೈಮಲ್ಲಿ ಏನು ಮಾಡ್ತಾರೆ ಅಂತ. ಸೊ ಹಂಗಾಗಬಾರ್ದು, ತ್ರಿಕೋನ ಸ್ಪರ್ಧೆ ಬೇಕು, ಪ್ರಾದೇಶಿಕ ಪಕ್ಷ ಬೇಕು ನಮಗೆ, ತ್ರಿಕೋನ ಸ್ಪರ್ಧೆ ಬೇಕು. ಹಳೆ ಮೈಸೂರು ಭಾಗದಲ್ಲಿ ಸುಮಾರು 60-70 ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ಗೆ ನೇರ ಪೈಪೋಟಿ, 40 ಕ್ಷೇತ್ರಗಳಲ್ಲಿ ಮಾತ್ರ ತ್ರಿಕೋನ ಪೈಪೋಟಿ, ಇನ್ನು 100 ಕ್ಷೇತ್ರಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿಗೆ ನೇರ ಪೈಪೋಟಿ. ಕಾಂಗ್ರೆಸ್ 224 ಕ್ಷೇತ್ರದಲ್ಲೂ ಪೈಪೋಟಿ ಮಾಡುತ್ತೆ, ಜೆ ಡಿ ಎಸ್ ಒಂದು 60 ಕ್ಷೇತ್ರದಲ್ಲಿ ಪೈಪೋಟಿ ಮಾಡುತ್ತೆ, ಬಿಜೆಪಿ 120 ಕ್ಷೇತ್ರದಲ್ಲಿ ಪೈಪೋಟಿ ಮಾಡುತ್ತೆ. ಸಿ ಹಿಂಗಿರಬೇಕಾದ್ರೆ ಪ್ಯಾನ್ ಕರ್ನಾಟಕ ಕಾಂಗ್ರೆಸ್ಗೆ ಜನಬೆಂಬಲ ಇದೆ, ಮತ್ತೆ ನಮ್ಮ ಸಂಘಟನೆ ಬಲಿಷ್ಠವಾಗಿದೆ. ಹಂಗಾಗಿ ನಾವು ಮುಂದಿನ ಚುನಾವಣೆಗೆ ಆ ಲೆಕ್ಕದಲ್ಲಿ ಯಾವ ರೀತಿಯ ಸಾಮೂಹಿಕ ನಾಯಕತ್ವ, ಈಗ ನಾವು ಯೋಜನೆಗಳನ್ನ ತೋರಿಸಿ ನಾವು ಹೋಗೋದು ನಾಯಕತ್ವ. ನಮ್ಮ ಯೋಜನೆಗಳ ಮೇಲೆ ನಾವು ಪ್ರಣಾಳಿಕೆ ಏನ್ ಕೊಡ್ತೀವಿ ಅದ್ರ ಮೇಲೆ ನಾವು ಪ್ರಣಾಳಿಕೆನೇ ನಮ್ಮ ನಾಯಕತ್ವ. ಸಿ ಆಮೇಲೆ ಘೋಷಣೆ ಮಾಡಿಲ್ಲ ಕರ್ನಾಟಕದಲ್ಲಿ, ಮಾಡೋದಿಲ್ಲ ಕರ್ನಾಟಕದಲ್ಲಿ. ನಮ್ಮ ಪ್ರಣಾಳಿಕೆ ನಾವು ಏನು ಯೋಜನೆಗಳನ್ನ ಕೊಡ್ತೀವಿ ಅದ್ರ ಮೇಲೆ ಜನ ಓಟ್ ಹಾಕಿ ಹೇಳ್ತೀವಿ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಹೇಳ್ತೀವಿ. ಆಮೇಲೆ ಬಿ ಜೆ ಪಿ ವಕ್ತಾರರು ಹೇಳ್ಬೇಕಾದ್ರೆ ನಮ್ಮ ಈ ಬಜೆಟ್ ಬಗ್ಗೆ ಹೇಳ್ತಾ ಇದ್ರು ಅವ್ರು, ಕೆಲವು ಈ ನೀರಾವರಿ 20,000 ಕೋಟಿ ಬಿಟ್ಟಿದ್ದೀವಿ ಅಂತ. ಬಿ ಜೆ ಪಿಗೆ ಸ್ವಲ್ಪ ನಾಚಿಕೆ ಸ್ವಲ್ಪ ಬೇಕು, ಅಂಜಿಕೆ ಒಂದು ಇರಬೇಕು, ಒಂದು ಗೌರವ ಬೇಕು. ಅವರ ಪ್ರಣಾಳಿಕೆ ಹೇಳಿದ್ದಾರೆ ನಾವು 1.5 ಲಕ್ಷ ಕೋಟಿ ರೂಪಾಯಿ ನಾವು ನೀರಾವರಿ ಕೊಡ್ತೀವಿ ಅಂತ. ಆ ಲೆಕ್ಕದಲ್ಲಿ 30,000 ಕೋಟಿ ಬಿಡಬೇಕಾಗಿತ್ತಲ್ಲ. ಅವರ ಪ್ರಣಾಳಿಕೆಗೆ ವಿರೋಧವಾಗಿ ಅವರು 20,000 ಕೋಟಿ ಇಟ್ಟಿದ್ದಾರಲ್ಲ ನೀರಾವರಿಗೆ, ಸಾಕ ನೀರಾವರಿಗೆ. ನಾವು ಸರ್ಕಾರದಲ್ಲಿದ್ದಾಗ 25,000 ಕೋಟಿ ಇಡಿ, 30,000 ಕೋಟಿ ಇಡಿ ಅಂತ ಬೊಂಬೆ ಹೊಡಿತಿದ್ದವರು, ಈಗ ಯಾಕೆ 20,000 ಕೋಟಿಗೆ ಬಂದರು? ಆಮೇಲೆ ಮೇನ್ ಯೋಜನೆಗಳಿದ್ದಾವಲ್ಲ, 2016-17 ಯೋಜನೆಯಲ್ಲಿ ನಾವು ಏನು ಹಣ ಇಟ್ಟಿದ್ವಿ ಅದಕ್ಕಿಂತ 10% ಯೋಜನೆಗೆ ಹಣಗಳು ಕಡಿಮೆ ಇಟ್ಟಿದ್ದಾರೆ, ವಸತಿ ಕಡಿಮೆ ಇಟ್ಟಿದ್ದಾರೆ, ಆಹಾರ ಇಲಾಖೆ ಕಮ್ಮಿ ಇಟ್ಟಿದ್ದಾರೆ, ಮಕ್ಕಳ ಮತ್ತೆ ಅಭಿವೃದ್ಧಿಗೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ. ನೀವು ಚುನಾವಣೆಗೆ ಹೋಗ್ತೀರಿ, ಆದ್ರೆ ನಿಮ್ಮಲ್ಲೇ ಸಾಕಷ್ಟು ಗಲಾಟೆಗಳಿದೆ. ಇಲ್ಲ, ಹೊರಗೆ ಇಲ್ಲ, ಆ ರೀತಿ ಯಾವ ರೀತಿಯ ಆತಂಕನೂ ಇಲ್ಲ, ಯಾವ ರೀತಿಯ ಗೊಂದಲನೂ ಇಲ್ಲ, ಭಿನ್ನಾಭಿಪ್ರಾಯವೂ ಇಲ್ಲ. ಯಾಕಂದ್ರೆ ನಾವೇನು ಇಲ್ಲ ಆಳ್ವಿಕೆ ಏನು ಮಾಡ್ತಾ ಇಲ್ಲ. ಇವಾಗ ನಾವು ಮಾಡಬೇಕಾದ ಪಕ್ಷ ಸಂಘಟನೆ, ಪಕ್ಷ ಸಂಘಟನೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ ಕೆ ಶಿವಕುಮಾರ್ ಒಟ್ಟಾಗಿ ಹೋಗ್ತಾರೆ. ಸಿದ್ದರಾಮಯ್ಯನವರ ಅನುಭವ, ಆಂತರಿಕವಾಗಿ ಒಟ್ಟಾಗಿ ಹೋಗ್ತಾ ಇಲ್ಲ, ಸಿದ್ದರಾಮಯ್ಯನವರ ಆಡಳಿತದ ಅನುಭವ, ಡಿ ಕೆ ಶಿವಕುಮಾರ್ ಅವರ ಚತುರತೆ, ಚಾಣಾಕ್ಷತೆ, ಎರಡು ಸೇರ್ಕೊಂಡು ಒಟ್ಟಾಗಿ ಹೋಗಿ ಇವತ್ತಿನ ಅಂಕಿಅಂಶ ನಾನು ಹೇಳ್ತೀನಿ, 140 ಜಾಸ್ತಿ ಸೀಟ್ ನಾವು ಗೆಲ್ತೀವಿ. ಇನ್ನು ಮುಂದೆ ನಾವೇನು ತಯಾರಿ ಮಾಡ್ತೀವಿ? ಈಗ ನಾವು ಕಲಿಬೇಕಲ್ಲ, ಈಗ ಏನು ಪಕ್ಕ ರಾಜ್ಯಗಳಲ್ಲಿ ಯಾಕೆ ಸೋಲಾಯ್ತು, ಅಲ್ಲಿನ ಕ್ಷೇತ್ರಗಳಲ್ಲಿ ಭರವಸೆ ಇದೆ, ಮತ್ತೆ ಒಂದು ಅವಕಾಶನೂ ಇದೆ. ಯಾಕಂದ್ರೆ ಎರಡು ವರ್ಷದಿಂದ ಸರ್ಕಾರನೇ ಇಲ್ವಲ್ಲ ರಾಜ್ಯದಲ್ಲಿ, 2 ವರ್ಷದಿಂದ ರಾಜ್ಯದ ಸರ್ಕಾರ ಸತ್ತೋಗಿದೆ, ಸತ್ತೋಗಿರೋ ಸರ್ಕಾರ ನೋಡಿ. ಈಗ ಇವ್ರು ಹೇಳಿದ್ರಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಯಾಕೆ ಹಣ ಕೊಡ್ತದೆ? ನಾನು ಹೇಳ್ತೀನಿ, ಕೇಂದ್ರ ಸರ್ಕಾರ ಯೋಜನೆಗಳು ಮಾಡಬೇಕಾದ್ರೆ ನಮ್ದು ಹಣಕಾಸು ತಗೊಂತಾರಲ್ಲ ಇಲ್ಲಿಂದ ಟ್ಯಾಕ್ಸ್, 42% ಮಾತ್ರ ಬರುತ್ತೆ ಆ ಯೋಜನೆಗಳಿಂದ. ಅಲ್ಲಿಂದ ದುಡ್ಡು ಬರಲ್ಲ ಇವ್ರ ಹತ್ರ, ಅಲ್ಲಿಂದ ಇವರು ಜಿ ಎಸ್ ಟಿ ಹಣ ತಗೊಂಬರಕ್ಕಾಗಲ್ಲ, ಕಾಂಪನ್ಸೇಷನ್. ಅಲ್ಲಿಂದ ನರೇಗಾಗಿ ದುಡ್ಡು ಬರೋದಿಲ್ಲ, ಅಲ್ಲಿಂದ ಶಿಕ್ಷಣ ಯೋಜನೆಗೆ ದುಡ್ಡು ಬರಲ್ಲ, ಸರ್ವಶಿಕ್ಷಣ ಅಭಿಯಾನಕ್ಕೆ, ಅಲ್ಲಿಂದ ಅಮೃತ ಯೋಜನೆಗೆ ದುಡ್ಡು ಬರೋದಿಲ್ಲ. ಕೇಂದ್ರಕ್ಕೆ ಸಮನ್ವಯತೆನೇ ಇಲ್ಲ ಇಲ್ಲಿ ಅಂತ ಹೇಳಿ ಕೇಳೋದಕ್ಕೆ ಯಾರಿಗೂ ಆಗ್ತಿಲ್ಲ. ಯಡಿಯೂರಪ್ಪ ಅವರು ಇದ್ದಂತ ಸಂದರ್ಭ ಕೊಡ್ತೀನಿ, ನನ್ನ ಹತ್ರ ಪೂರ್ತಿ ಇದೆ, ಕೇಂದ್ರದಿಂದ ಎಷ್ಟು ನಮಗೆ ಜಿ ಎಸ್ ಟಿ ಬಂದಿದೆ ಮತ್ತು ಟ್ಯಾಕ್ಸ್ ಎಷ್ಟು ಬಂದಿದೆ ಅಂತ. ಹಣ ವರ್ಗಾವಣೆ ಕರ್ನಾಟಕಕ್ಕಾದದ್ದು ಎಷ್ಟು ಅಂತ ಹೇಳಿ, 2009-10 7,360 ತೆರಿಗೆ ಹಂಚಿಕೆ ಕೋಟಿ ರೂಪಾಯಿ ಆಗಿದ್ರೆ ಅಲ್ಲ ಕೇಳೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಈಗ ನಾಯಕರುಗಳೇ ಅಲ್ಲಿ ಹೋಗೋದಿಲ್ಲ. 2014 2020 ಬರಬೇಕು, 21-22 ಬರಬೇಕು. ಅದೇ 2014-2019 91,374 ಕೋಟಿ ಟ್ಯಾಕ್ಸ್ ನಮಗೆ ಕೇಂದ್ರ ಸರ್ಕಾರದಿಂದ ಬಂದಂತ ಅನುದಾನ. ಅದರಿಂದ ಸ್ವಲ್ಪ ಹೇಳಿದ್ರೆ ಸ್ವಲ್ಪ ತಮ್ಗೆ ಆತ್ಮಸಾಕ್ಷಿ ಇದೆಯಾ? ಹಣಕಾಸು ಆಯೋಗದ ಪ್ರಕಾರ 10,500 ಕೋಟಿ ರೂಪಾಯಿ ಬಂದಿಲ್ಲ. ಇಂದ ಸುಮ್ಮನೆ ಸುಳ್ಳು ನಮ್ಮ ತೆರಿಗೆ ನಮ್ಮ ಪಾಲ್ಗೆ ಈ ರೀತಿಯ ಅಂಕಿಅಂಶ. ಇಲ್ಲ ಗಿರಿಧರ್, ನೀವ್ ಹೇಳ್ತಾ ಇರೋದು ಸುಳ್ಳು ಮಾಹಿತಿ ಇದೆ. ಇಲ್ಲ ಇಲ್ಲ, ನಿಮ್ಮ ಹತ್ರ ಮಾಹಿತಿನೇ ತಪ್ಪದು. ನಿಮ್ಮ ಹತ್ರ ಸರಿಯ ಮಾಹಿತಿ ಇಲ್ಲ. ಏಯ್, 91,000 ಕೋಟಿ ಎಲ್ರು ಯಾವಾಗ ರೀ ಬಂದಿದೆ? ಯಾವ ಬಂದಿದೆ? ಅಂಕಿಅಂಶ ತಪ್ಪು ಅಂತ ಹೇಳಿದ್ರೆ ನಾಳೆಯಿಂದ ನಾನು ಚರ್ಚೆಗೆ ಬರೋದಿಲ್ಲ. 100% ನಿಮ್ಮ ಹತ್ರ ಅದು ಅಲ್ಲ, ನಿಮ್ದು ಅರ್ಧ ಅಲ್ಲ, ನೀವು ಯಾಮಾರ್ಸ ಅಂಕಿಅಂಶ ಇಟ್ಕೊಂಡ್ಬರ್ಬೇಡಿ. ನೀವು 14ನೇ ಹಣಕಾಸಿನ ಆಯೋಗದ ಪ್ರಕಾರ ರಾಜ್ಯಕ್ಕೆ ಎಷ್ಟು ನಷ್ಟ ಆಗಿದೆ, ಎಷ್ಟು ಬರ್ಬೇಕಾಗಿದೆ, 91,000 ಕೋಟಿ ಯಾವ್ದ್ರಲ್ಲಿ ಕೊಟ್ಟಿದೆ ಅಂತ ಹೇಳಿ ನೋಡೋಣ. ನೀವು ಕೇಂದ್ರ ಸರ್ಕಾರದಿಂದ ಬಂದಂತ ಅನುದಾನ 39,828 ಕೋಟಿ. ಸರಿ, 2014 91,000 ಕೋಟಿ ಹೇಳಿದ್ರೆ ಯಾವ್ದು ಅದು ಹೇಳಿ ಒಂಚೂರು ಹೇಳಿ ದಯವಿಟ್ಟು. 135,000 ನಮ್ಮಿಂದ ತೆರಿಗೆ ಎಷ್ಟು ಬಂತು ಅಂತ ಹೇಳಿ ರಾಜ್ಯ ಕೇಂದ್ರ ಸರ್ಕಾರಕ್ಕೆ
ಮಿತಿ ಮಿತಿ ಇರ್ತದೆ 91000 ಕೋಟಿ ಯಾವದ್ರಲ್ಲಿ ಕೊಟ್ಟಿದ್ದಾರೆ ದಯಮಾಡಿ ಹೇಳಿ ತಪ್ಪು ಏನು ಮಾತಾಡಕ್ಕೆ ಹೋಗಬೇಡಿ ನಮ್ಮ ರಾಜ್ಯದ ಸಾಲ ಮಾಡಿರೋದು ಎಷ್ಟು ಗೊತ್ತಾ ಗಿರಿಧರ್ ಅವರೇ ನಾವು ಈ ಒಟ್ಟಾರೆ ಈ ವರ್ಷದ ಸಾಲ ಎಷ್ಟು ಗೊತ್ತೇನ್ರಿ ಈಗ ಬಿಜೆಪಿ ವಕ್ತಾರರು ಹೇಳಿ 14ನೇ ಹಣಕಾಸಿನ ಆಯೋಗದ ಪ್ರಕಾರ ರಾಜ್ಯಕ್ಕೆ ಎಷ್ಟು ಮೋಸ ಆಯಿತು ಕೇಂದ್ರ ಸರ್ಕಾರದಿಂದ ಹೇಳಿ ಇವರು ಅದು ಅದು ಪ್ರಾಮಾಣಿಕತೆ ಅಂತ ಅಂದುಕಂತಾರೆ ನೀವು ಪ್ರಾಮಾಣಿಕರಾಗಿದ್ರೆ ನೀವು ನಿಷ್ಪಕ್ಷಪಾತವಾಗಿದ್ರೆ ನೀವು ಪಾರದರ್ಶಕವಾಗಿದ್ರೆ ನೀವು ಹೇಳಿ 14ನೇ ಹಣಕಾಸಿನ ಪ್ರಕಾರ 14ನೇ ಹಣಕಾಸಿನ ಆಯೋಗದ ಪ್ರಕಾರ ಕರ್ನಾಟಕಕ್ಕೆ ಎಷ್ಟು ಅನ್ಯಾಯ ಆಗಿದೆ ಅಂತ ಹೇಳಿ ಈಗ 15ನೇ ಹಣಕಾಸಿನ ಆಯೋಗದ ಪ್ರಕಾರ ರಾಜ್ಯಕ್ಕೆ ಇನ್ನು ಎಷ್ಟು ಮೋಸ ಆಗುತ್ತೆ ಅಂತ ಹೇಳಿ ರಾಜ್ಯಕ್ಕೆ ಈ ರೀತಿ ಅನ್ಯಾಯವನ್ನ ಮೋಸವನ್ನ ಮಾಡ್ಕೊಳ್ಬೇಕಾದ್ರೆ ಹೆಮ್ಮೆಯಿಂದ ಮಾತಾಡ್ತಾರಲ್ಲ ಇದು ನಾಚಿಕೆಗೇಡು ವಿಷಯ ಇದು ಬಿಜೆಪಿ ವಕ್ತಾರರು ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗ್ತದೆ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೀವಿ ಮೋಸ ಮಾಡ್ತಾ ಇದೀವಿ ಈಗ ಮುಂಚೆ ಅಲ್ಲ ಜೆಎನ್ಆರ್ ಯೋಜನೆಯಲ್ಲಿ ಇಡೀ ರಾಜ್ಯದಲ್ಲಿ ಬಸ್ ಸ್ಟಾಪ್ ಎಷ್ಟು ಕಟ್ಟಿದ್ದಾರೆ ಎಷ್ಟು ಬಸ್ ಬರ್ತಾ ಇತ್ತು ಅಮೃತ ಯೋಜನೆಯಲ್ಲಿ ಏನ್ ತಗೊಂಡ್ಬಂದಿದ್ರಿ ಇರಬಾರದಲ್ಲ ದುರಂಕಾರಿಸಿದ್ದು ಅವ್ರ ಭಾಷೆ ನೋಡಿ ಅವ್ರ ಹತಾಶೆ ಸ್ಥಿತಿ ಅವ್ರ ಭಾಷೆಯಲ್ಲಿ ಅಡ್ಡ ಕಸುಬಿ ಅಂತ ಹೇಳಿದ್ದಾರೆ ಯಾವ್ದಕ್ಕೆ ನಮ್ಮ ಬಜೆಟ್ ಗೆ ಅಡ್ಡ ಕಸುಬಿ ಅಂತ ಹೇಳಿದ್ದಾರೆ ಇಂತ ಭಾಷೆಯನ್ನ ಯಾರೋ ಒಬ್ಬ ಮಾದರಿ ಮುಖ್ಯಮಂತ್ರಿ ಉಪಯೋಗಿಸೋದು ಎಷ್ಟು ಒಳಿತು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲ ನೀವು ಜನಗಳ ಮೇಲೆ ಸಮಾಧಿ ಕಟ್ಟಿ ನೀವು ಜನಗಳನ್ನ ಸಮಾಧಿ ಮಾಡಿ ನೀವು ರಾಜ್ಯ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿ ನೀವು ರೈತರ ಮೇಲೆ ಸಮಾಧಿ ಮಾಡಿ ನೀವು ಅಲ್ಲ ನೀವು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇಲ್ಲ ನೀವು ರೈತರಿಗೆ ಅನುದಾನ ಕೊಡ್ತಾ ಇಲ್ಲ ನೀವು ಎಲ್ಲಿ ಯೂರಿಯಾ ಎಲ್ಲಿದೆ ಅನುದಾನ ಎಲ್ಲಿದೆ ಎಲ್ಲಿದೆ ಕೇಂದ್ರ ಸರ್ಕಾರದಿಂದ ಏನ್ ಬಂತು ರೈತರಿಗೋಸ್ಕರ ಏನ್ ಬಂತು ಎಲ್ಲಿ ರೈತರಿಗೆ ಸರ್ವ ಶಿಕ್ಷಣ ಅಭಿಯಾನಕ್ಕೆ ದುಡ್ಡು ಬಂದಿಲ್ಲ ಇವರಿಗೆ ಎರಡು ವರ್ಷಗಳಿಂದ ಒಂದು ಶಿಕ್ಷಣ ಒಂದು ಶಿಕ್ಷಕ ನೇಮಕ ಒಂದೇ ಒಂದು ಶಿಕ್ಷಕರ ನೇಮಕ ಮಾಡ್ಕೊಳಕಾಗಿಲ್ಲ ಎರಡು ವರ್ಷದಿಂದ ಇವರು ಇವರು ಹೆಮ್ಮೆಯಿಂದ ಹೇಳ್ತಾರಲ್ಲ ಹಂಗ ಹೇಳ್ಬಾರ್ದು ತಲೆ ತಗ್ಗಿಸಿ ಕ್ಷಮೆಯಾಚನೆಯಲ್ಲಿ ಹೇಳ್ಬೇಕು ಇವ್ರು ರಾಜ್ಯಕ್ಕೆ ಯಾಕಂದ್ರೆ 14ನೇ ಹಣಕಾಸಿನ ಆಯೋಗದ ಪ್ರಕಾರ 10,500 ಕೋಟಿ ರೂಪಾಯಿ ಬಂದಿಲ್ಲ 15ನೇ ಹಣಕಾಸಿನ ಆಯೋಗದ ಪ್ರಕಾರ 40% ಡೆವಲ್ಯೂಷನ್ ಆದ್ರೆ ಆಮೇಲೆ 5 GST ಈ ವರ್ಷ ಮುಗ್ದೋಯ್ತದೆ ಕಾಂಪನ್ಸೇಷನ್ ಇನ್ನು 5 ವರ್ಷಕ್ಕೆ ನಮ್ಗೆ GST ಕಾಂಪನ್ಸೇಷನ್ ಕೊಡಿ ಅಂತ ಇವರು ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳ್ಬೇಕು ಇವರು ಈಗ ಇವ್ರು ಅಧಿಕಾರದಲ್ಲಿರೋದು ನರೇಂದ್ರ ಡಬಲ್ ಇಂಜಿನ್ ಸರ್ಕಾರ ಅಂದ್ರೆ ಏನು ಇವ್ರಿಗೆ ಅವ್ರ ಸಮನ್ವಯತೆ ಇರಬೇಕು ರಾಜ್ಯದ ಹಿತ ಕಾಪಾಡಬೇಕು ಗಿರಿಧರ್ ಉಪಾಧ್ಯಾಯ ಅವರೇ ಹಾಗೇನೆ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಬೆಳವಣಿಗೆಗಳಂತೂ ರಾಜ್ಯದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಆದ್ರೆ ಮೂರೂ ಪಕ್ಷಗಳಂತೂ ಈಗಾಗಲೇ ರೆಡಿ ಮಾಡ್ಕೊಳ್ತಾ ಇದೆ ಮುಂದಿನ ಚುನಾವಣೆಗೆ ಆದ್ರೆ ಅವಧಿಗಿಂತ ಮುಂಚೆನೆ ಎಲೆಕ್ಷನ್ ನಡೆಯತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಚರ್ಚೆ ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ